ಮಂಡ್ಯದಲ್ಲಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ವಿಚಾರ ಕಲಬುರ್ಗಿಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷರಾದಂತ ಸಿಎಂ ಇಬ್ರಾಹಿಂ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಟಿಕೆಟ್ ಕೇಳುವ ಹಕ್ಕು ಅವರಿಗಿದೆ ಆದರೆ ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡುತ್ತೆ ಯಾರು ಬೇಕಾದರೂ ಆಕಾಂಕ್ಷಿ ಆಗಬಹುದು ಆಕಾಂಕ್ಷಿ ಆಗದಲ್ಲ ತಪ್ಪೇನಿಲ್ಲ ಟಿಕೆಟ್ ಕೊಡಿ ಪಕ್ಷದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಕೇಳೋ ಹಕ್ಕು ಅವರಿಗಿದೆ ಕೇಳಿದ್ದಾರೆ ಇದು ಪಕ್ಷಕ್ಕೆ ಬಿಟ್ಟಿದ್ದು ಅಂತಿಮವಾಗಿ ತೀರ್ಮಾನ ಮಾಡುವಂತದ್ದು ಅಂತ ಕಲಬುರ್ಗಿಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿಕೆ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನೀಡಿದ್ದಾರೆ ಬಿಜೆಪಿ ವಿರುದ್ಧವೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಅವರಿಗೆ ಸೋಲುವ ಭೀತಿ ಎದುರಾಗಿದೆ ಆದರೆ ಈ ಬಾರಿ ಚುನಾವಣೆಯಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೇಕಾದ್ರೆ ಚಾಲೆಂಜ್ ಮಾಡಲಿ ನಾನು ಉಡಾಫೆ ಮಾತನಾಡುವವನು ಅಲ್ವೇ ಅಲ್ಲ ಈ ಬಾರಿ ಜೆಡಿಎಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಸದಾನಂದ ಗೌಡರ ಸಿಡಿ ಕೂಡ ಇದೆ ಬರುವವರೆಗೂ ಕಾಯಿರಿ ಅನ್ನೋ ಮಾತು ಹೊಸ ಬಾಂಬ್ ಹಾಕಿದಾರೀಗ ಸಿಎಂ ಇಬ್ರಾಹಿಂ ಅವರು ಕಲಬುರ್ಗಿಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಸದಾನಂದ ಗೌಡರ ಸಿಡಿ ಇದೆ ಬರೋವರೆಗೂ ವೆಯ್ಟ್ ಮಾಡ್ರಪ್ಪ ಚುನಾವಣೆ ಸಮೀಪಿಸ್ತಿದೆ ಅನ್ನೋ ಮಾತನ್ನ ಸಿಎಂ ಇಬ್ರಾಹಿಂ ಅವರು ಕಲಬುರ್ಗಿಯಲ್ಲಿ ಹೇಳಿದ್ದಾರೆ ಖಂಡಿತವಾಗ್ಲೂ ಕೇಳೋ ಹಕ್ಕು ಅವರಿಗಿದೆ ಸ್ವರೂಪಿಗೂ ಕೇಳೋ ಹಕ್ಕಿದೆ ಪ್ರತಿಯೊಬ್ಬರು ಕೇಳಬಹುದು ಆದರೆ ಪಕ್ಷ ಅಂತಿಮವಾಗಿ ತನ್ನ ತೀರ್ಮಾನವನ್ನು ತಗೊಳ್ಳುತ್ತೆ ಇವತ್ತು ಕುಮಾರಸ್ವಾಮಿ ಅವರ ಪಂಚರತ್ನ ಕಾರ್ಯಕ್ರಮ ಮತ್ತು ಈ ಪಕ್ಷಕ್ಕೆ ಅಲ್ಪಸಂಖ್ಯಾತರು ಹಿಂದುಳಿದವರು ಲಿಂಗಾಯತರು ಒಕ್ಕಲಿಗರು ಎಲ್ಲರೂ ಬರೋಕ್ಕೆ ಶುರು ಮಾಡ್ಯಾರ ಹಾಗಾಗಿ ಇದು ಹಳೇ ಜನತಾದಳ 95ರಲ್ಲಿ ಏನಿತ್ತು ಅದೇ ದಾಟಿಯಲ್ಲಿ ಇವತ್ತು ಬೆಳೀತಾ ಇದೆ ಅದರದ್ದು ಗಾಬರಿ ಎದ್ದ 1 ರೂಪಾಯಿ 10 ರೂಪಾಯಿ ಬೆಟ್ಟು ಈಗ ಹೇಳ್ತೇನೆ ನಾನು ಉಡಾಫಿ ಮಾತಾಡೋನಲ್ಲ ನಾನು ಹೇಳಿದ್ದೀನಿ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗ್ತಿದ್ರೆ ಪೊಲಿಟಿಕಲಿ ನಾನು ರಿಟೈರ್ಡ್ ಆಗ್ತೀನಿ ಅಂತ ಇವತ್ತು ಶಿವಕುಮಾರ್ ತಯಾರಿದಾರಾ ಅಮಿತ್ ಶಾ ತಯಾರಾಗಿದ್ದಾರಾ ಯಾರು ತಯಾರಾಗಿದ್ದಾರೆ ನಾವಿದನ್ನು ಯಾಕೆ ಕೇಳ್ತೀವಿ ನನ್ನ ನಾಡಿನ ಜನ ಕರ್ನಾಟಕದ 7 ಕೋಟಿ ಜನರ ಮೇಲೆ ನಮಗೆ ವಿಶ್ವಾಸ ಇದೆ ಈ 12 ಜನ ಮಂತ್ರಿಗಳು ಸ್ಟೇ ತೊಗೊಂಡಾರಲ್ಲ ಎಲ್ಲ ಬಸವರಾಜು ನಂಜೇಗೌಡ ಎಲ್ಲರೂ ಇದ್ದಾರೆ ಸದಾನಂದ ಗೌಡ ಅವರದ್ದು ಸೀಡಿ ಇದೆ ಅವರು ಸ್ಟೇ ತೊಗೊಂಡಾರ ಮಂಚದ ಯಾವುದು ಸೀಡಿ ಬರೋದು ತೋರಿಸ್ತಿ ಈ 12 ಜನ ಮಂತ್ರಿಗಳು ಸ್ಟೇ ತೊಗೊಂಡಾರಲ್ಲ ಎಲ್ಲ ಬಸವರಾಜು ನಂಜೇಗೌಡ ಎಲ್ಲರೂ ಇದ್ದಾರೆ ಸದಾನಂದ ಗೌಡ ಅವರದ್ದು ಸೀಡಿ ಇದೆ ಅವರು ಸ್ಟೇ ತಗೊಂಡ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ